ಶ್ರೀನಿವಾಸ, ಇವಾಗ ನಾನು ಒಂದು ಕತೆ ಹೇಳ್ತೀನಿ. ಆ ಕತೆ ಹೆಸರು ವಟ ಸಾವಿತ್ರಿ ಕತೆ. ಎಲ್ಲರೂ ಭಕ್ತಿಯಿಂದ ಕೇಳಬೇಕು. ಸಾವಿರಾರು ವರ್ಷಗಳ ಹಿಂದಿನ ಮಾತು. ಆಗ ಮದ್ರದೇಶವನ್ನು ಅಶ್ವಪತಿ ಎಂಬ ಭೂಪತಿಯು ಆಳುತ್ತಿದ್ದನು. ಅವನು ಸತ್ಯನಿಷ್ಠನು, ಧರ್ಮ ಬೀರುವೂ ಆಗಿದ್ದನು. ಅಲ್ಲದೆ ರಾಜ್ಯದಲ್ಲಿನ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಂಡು ರಾಜ್ಯವಾಳುತ್ತ ಸುಖದಿಂದ ಇದ್ದನು. ಅರಸನು ಪ್ರಜಾವಾತ್ಸಲ್ಯ ಉಳ್ಳವನಾಗಿರುವುದನ್ನು ಕಂಡು ಪ್ರಜೆಗಳು ಅವನನ್ನು ತುಂಬ ಹೊಗಳುತ್ತಿದ್ದರು. ಅರಸನಿಗಾಗಿ ಪ್ರಾಣವನ್ನು ಕೊಡಲು ಹಿಂದೆ ಮುಂದೆ ನೋಡುತ್ತಿರಲಿಲ್ಲ. ಇಷ್ಟೆಲ್ಲ ಜನಪ್ರಿಯನಾದ ನಿಷ್ಠಾವಂತ ಅರಸನಿಗೆ ಮಕ್ಕಳೇ ಇರಲಿಲ್ಲ. ವಯಸ್ಸು ಹೆಚ್ಚಾಗತೊಡಗಿದೆ ಅಂತೆಲ್ಲ ಅವನಿಗೆ ಸಂತಾನದ ಚಿಂತೆಯು ಬಲವಾಗಿ ಆವರಿಸಿಕೊಂಡಿತು. ಸಂತಾನ ಪ್ರಾಪ್ತಿಗಾಗಿ ಅವನು 18 ವರ್ಷಗಳ ಕಾಲ ಸಾವಿತ್ರಿ ದೇವಿಯ ಆರಾಧನೆಯನ್ನು ಮಾಡಿದನು. ಸಾವಿತ್ರಿ ಎಂದರೆ ಅಜನ್ಮ ಸೌಭಾಗ್ಯವತಿಯಾಗಿರತಕ್ಕಂಥ ಸ್ತ್ರೀ ಎಂದರ್ಥ. ಕೊನೆಗೆ ಸಾವಿತ್ರಿಯ ಆಶೀರ್ವಾದದಿಂದಾಗಿ ಆ ಅರಸನಿಗೆ ಒಂದು ಕನ್ಯಾರತ್ನವು ಜನಿಸಿತು. ಆ ಬಾಲಿಕೆಯು ಸಾವಿತ್ರಿಯ ವರಪ್ರಸಾದದಿಂದ ಹುಟ್ಟಿದ್ದರಿಂದ ಅವಳಿಗೆ ಸಾವಿತ್ರಿ ಎಂದೇ ನಾಮಕರಣ ಮಾಡಲಾಯಿತು. ಅವಳು ಸುಸ್ವರೂಪಿಯಾಗಿದ್ದಂತೆ ಬುದ್ಧಿವಂತಳು ಆಗಿದ್ದಳು. ಅಂದರೆ ಸುರದ್ರೂಪಿಯು ಬುದ್ಧಿವಂತಳು ಆಗಿದ್ದಳು. ಅವಳು ಅತ್ಯಂತ ಅಕ್ಕರೆಯಿಂದ ಬೆಳೆಯತೊಡಗಿದಳು. ಪುತ್ರನಿಗಾಗಿ ಹಾತೊರೆಯುತ್ತಿರುವ ಮಾತಾಪಿತ್ರರಿಗೆ ಪುತ್ರಿಯು ದೊರಕಿದಾಗ ಅವರು ಅವಳನ್ನೇ ಪುತ್ರನ ಹಾಗೆ ಜೋಪಾನ ಮಾಡುವುದು, ಬೆಳೆಸುವುದು ವಾಡಿಕೆಯಾಯಿತು. ಅದೇ ರೀತಿಯಾಗಿ ಅರಸು ಅರಸಿಯರು ಸಾವಿತ್ರಿಯನ್ನು ಪುರುಷನಂತೆಯೇ ಬೆಳೆಸಿದರು. ಅವಳಿಗೆ ಒಳ್ಳೆಯ ಶಿಕ್ಷಣವೂ ದೊರೆಯಿತು. ಅದರಿಂದಾಗಿದಂತೂ ಅವಳು ಇನ್ನಷ್ಟು ತೇಜಸ್ವಿನಿಯಾದಳು. ಸಾವಿತ್ರಿಯು ಉಪವರಳಾಗುತ್ತಲೇ ಅರಸನು ಅವಳ ಮದುವೆ ಮಾಡಬೇಕೆಂದು ನಿರ್ಧರಿಸಿದನು. ಆದರೆ ಆ ಕಾರ್ಯವು ಅಷ್ಟೊಂದು ಸರಳವಾಗಿರಲಿಲ್ಲ. ಸಾವಿತ್ರಿಯಂತಹ ತೇಜಸ್ವಿಯ ಕೈ ಹಿಡಿಯುವಂಥ ಯೋಗ್ಯತೆಯುಳ್ಳವನು ಸಿಗುವುದು ದುರ್ಲಭವಾಗಿತ್ತು. ಅಂಥದರಲ್ಲಿಯೇ ಕೆಲವು ರಾಜಪುತ್ರರು ಅವಳೊಂದಿಗೆ ಮದುವೆಯಾಗಲು ನಿರ್ಧರಿಸಿ ಅಲ್ಲಿಗೆ ಬಂದರು. ಆದರೆ ಆ ರೀತಿ ಬಂದ ಅವರಿಗೆ ತಾವು ಇಲ್ಲಿಗೆ ಏತಕ್ಕೆ ಬಂದೆವು ಎನಿಸಿಬಿಟ್ಟಿತು. ಅವಳಲ್ಲಿ ಎದ್ದು ಕಾಣುವ ತೇಜವನ್ನು ಕಂಡು ದೀಪದ ಹುಳಗಳಂತೆ ತತ್ತರಿಸಿ ಹೋದರು. ಅಲ್ಲದೆ ಅಂಥವಳೊಂದಿಗೆ ಮದುವೆಯಾಗುವ ಯೋಗ್ಯತೆಯೂ ನಿಜಕ್ಕೂ ತಮ್ಮಲ್ಲಿಲ್ಲವೆಂದು ಒಪ್ಪಿಕೊಂಡು ಅಲ್ಲಿಂದ ಕಾಲು ತೆಗೆದರು. ಈ ರೀತಿ ನಾಲ್ಕಾರು ಜನರು ಮರಳಿ ಹೋಗಲು ತಂದೆ ತಾಯಿಗಳಿಗೆ ವಿಪರೀತ ಚಿಂತೆ ಆವರಿಸಿಕೊಂಡಿತು. ಈವರೆಗೆ ಮಕ್ಕಳಾಗಲಿಲ್ಲವೆಂದು ಕೊರಗಿದರೆ ಬಹಳ ದಿನಕ್ಕೊಬ್ಬ ಮಗಳು ದೊರೆತಳು. ಅವಳನ್ನು ಅತ್ಯಂತ ಪ್ರೀತಿಯಿಂದ ಸಲುಹಿ ದೊಡ್ಡವಳನ್ನಾಗಿ ಮಾಡಿದ ನಂತರ ಅವಳಿಗೆ ಸರಿಯಾದ ವರನು ದೊರೆಯಬಾರದೆಂದರೆ ನಮ್ಮ ದುರ್ದೈವಕ್ಕೆ ಏನೆನ್ನಬೇಕು ಎಂದು ಅವರ ಹೃದಯವನ್ನೇ ಅಳಿದುಕೊಳ್ಳ ಹತ್ತಿದರು. ಈ ಸಂಗತಿಯು ದಿನಗಳಂತೆ ಸಾವಿತ್ರಿಗೂ ತಿಳಿದೇ ಹೋಗಲಿಲ್ಲ. ತನ್ನನ್ನು ಮದುವೆಯಾಗಲು ಬಂದವರಲ್ಲಿ ಒಬ್ಬನಿಗೂ ಇವಳನ್ನು ನಾನು ಮದುವೆಯಾಗಬಲ್ಲೆ, ಇವಳಿಗೆ ನಾನು ತಕ್ಕವನು ಎಂಬ ಆತ್ಮವಿಶ್ವಾಸವಿರಲಿಲ್ಲ. ಅದನ್ನು ಕಂಡು ಅವಳಿಗೂ ಕೆಡಕೆನಿಸಿತು. ಆದರೂ ಅವಳು ಏನು ಮಾಡಲು ಸಾಧ್ಯವಿರಲಿಲ್ಲ. ಅಂತೆಯೇ ಸುಮ್ಮನಾಗಿದ್ದಳು. ಅದೇ ಕಾರಣಕ್ಕಾಗಿ, ಅಂದರೆ ತಾನು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರದೆಂದು ಮರೆತು ನಿಶ್ಚಿಂತೆಯಿದ್ದಳೋ, ಆದ ಕಾರಣಕ್ಕಾಗಿ ತನ್ನ ತಂದೆ ತಾಯಿಗಳು ಕೊರಗುವುದನ್ನು ಕಂಡು ಅವಳಿಗೆ ಸಹಿಸುವುದಾಗಲಿಲ್ಲ. ಆದರೂ ಏನಾದರೂ ಮಾಡಿ ತನ್ನ ತಂದೆ ತಾಯಿಗಳ ಚಿಂತೆಯನ್ನು ದೂರ ಮಾಡಲು ಪ್ರಯತ್ನಿಸಬೇಕು ನಿಶ್ಚಯಿಸಿ ಅವರ ಬಳಿಗೆ ಹೋದಳು. ತಮ್ಮ ವಿಶ್ರಾಮಧಾಮದಲ್ಲಿ ಮಗಳು ಬಂದಿರುವುದನ್ನು ಕಂಡು ದಂಪತಿಗಳು ಅವಳನ್ನು ಆದರದಿಂದ ಬರಮಾಡಿಕೊಂಡು ಬಂದ ಸಂಗತಿಯನ್ನು ಕೇಳಿದರು. ಅದಕ್ಕವಳು ತಾನು ಬಂದ ಕಾರಣವನ್ನು ವಿವರಿಸಿ ಭಾಗ್ಯದಲ್ಲಿದ್ದಂತಾಗುತ್ತದೆ, ಚಿಂತೆ ಮಾಡಿ ಪ್ರಯೋಜನವಿಲ್ಲವೆಂದಳು. ಮಗಳ ಮಾತು ತಂದೆಯ ಮನಸ್ಸಿಗೂ ಬಂದಿತು. ಕೂಡಲೇ ಅವನು, ಮಗಳೇ, ನನ್ನ ವರಾನ್ವೇಷಣೆಯ ಕಾರ್ಯವಂತೂ ಮುಗಿದು ಹೋಯಿತು. ಇನ್ನು ನೀನೇ ಹೋಗಿ ನಿನಗೆ ಅನುರೂಪನಾದ ಪತಿಯನ್ನು ಹುಡುಕಿಕೊಂಡು ಬಾ ಎಂದು ಆಶೀರ್ವಾದ ಮಾಡಿದನು. ಪತಿಯ ಅನ್ವೇಷಣೆಗೆಂದು ಹೊರಟ ಸಾವಿತ್ರಿಯ ಬೆಂಬಲಕ್ಕೆಂದು ಅವಳ ತಂದೆಯು ಸಾಕಷ್ಟು ಪರಿವಾರವನ್ನು ಕಳುಹಿಸಿದ್ದನು. ಅವರು ನಾನಾ ದೇಶಗಳನ್ನು ತಿರುಗಿದರು. ಆದರೂ ಅವರಿಗೆ ಸರಿಯಾದ ಓರ್ವ ತರುಣನು ಕಂಡು ಬರಲಿಲ್ಲ. ಸಾವಿತ್ರಿಗೆ ಮಾತ್ರ ಇದರಿಂದ ದುಃಖವಾಗಲಿಲ್ಲ. ಒಂದಿಲ್ಲೊಂದು ದಿನ ನನಗೆ ಅನುರೂಪರಾದ ಪತಿಯು ಖಂಡಿತ ಸಿಕ್ಕುತ್ತಾನೆಂದು ಅವಳ ಅಂತರಾತ್ಮ ಹೇಳುತ್ತಿತ್ತು. ಶೋಧನೆಯ ಕಾರ್ಯದಲ್ಲಿ ಒಂದು ದಿಶೆಯು ಮುಗಿದ ನಂತರ ಮತ್ತೊಂದು ದಿಶೆಗೆ ಹೊರಳುವ ಮುನ್ನ ಅಲ್ಲಿಯ ಆಶ್ರಮಗಳನ್ನು ಸಂದರ್ಶಿಸಬೇಕು. ಅಲ್ಲಿಯ ಮುನಿಗಳು, ಮುನಿಪತ್ನಿಯರು ಮೊದಲಾದವರಿಂದ ಆಶೀರ್ವಾದವನ್ನು ಪಡೆಯಬೇಕೆಂಬ ಇಚ್ಛೆಯು ಸಾವಿತ್ರಿಯು ಮನದಲ್ಲುಂಟಾಯಿತು. ಅದನ್ನು ಅವಳು ತನ್ನ ಬೆಂಗಾವಲಿಗೆ ಬಂದಿದ್ದ ವೃದ್ಧ ಮಂತ್ರಿಗೂ ಅರಿಹಿದಳು. ಅವಳ ಮನದಿಚ್ಛೆಯನ್ನು ಕೊಂಡು ಅವನಿಗೂ ಅತೀವ ಆನಂದವಾಯಿತು. ಎಂಥ ಗಾಂಭೀರ್ಯ ಉಳ್ಳವಳು, ಗುರು ಹಿರಿಯರಲ್ಲಿ ಎಂಥ ಪುಣ್ಯ ಭಾವನೆಯುಳ್ಳವಳು, ಆದರೆ ಇಂಥವಳಿಗೆ ಯೋಗ್ಯನಾದ ಒಬ್ಬ ವರನೂ ದೊರೆಯಲಿಲ್ಲವಲ್ಲ ಎಂದು ಮನವು ಮರುಗದೆಯೂ ಇರಲಿಲ್ಲ. ಆದರೂ ಇದಾವುದರ ಸುಳಿವು ಸಾವಿತ್ರಿಗೆ ಹತ್ತಗೊಡದಂತೆ ಆ ವೃದ್ಧನು ಅವಳ ಮನದಿಚ್ಛೆಯನ್ನು ಪೂರೈಸಲು ಅದರಂತೆ ನಡೆಯಲು ಸಿದ್ಧನಾಗಿಯೇ ಇದ್ದನು.
ಈ ರೀತಿ ಆಶ್ರಮಗಳ ಸಂದರ್ಶನ ಸತ್ರವು ನಡೆಯಿತು. ಪ್ರತಿಯೊಬ್ಬ ಆಶ್ರಮವಾಸಿಯು ಅವಳಲ್ಲಿಯ ವಿಧೇಯತೆಗೆ ಮುಗ್ಧನಾಗಿ ಸೌಭಾಗ್ಯವತಿಯಾಗು ದೀರ್ಘಾಯುಷಿಯಾಗು ಎಂದೇ ಹರಿಸುತ್ತಿದ್ದನು. ಅವರ ಹರಕೆಯೇ ತನ್ನ ಭಾಗ್ಯದ ಕವಚವೆಂದು ಬಗೆದು ಸಾವಿತ್ರಿಯು ಮುಂದಕ್ಕೆ ಸಾಗುತ್ತಿದ್ದಳು. ಆದರೆ ಆ ವೃದ್ಧ ಮಂತ್ರಿಯು ಮಾತ್ರ ಅವರು ಸೌಭಾಗ್ಯವತಿಯಾಗು ಎಂದು ಆಶೀರ್ವದಿಸುವಾಗ ಆ ದಿನ ಎಂದು ಬರುವುದೋ ಏನೋ ಎಂಬ ಚಿಂತೆಯಿಂದ ನಿಟ್ಟಿಸಿರು ಹಾಕುತ್ತಿದ್ದನು. ಅವನು ಸಾವಿತ್ರಿಯ ಕಣ್ಣು ತಪ್ಪಿಸಿ ಉಸಿರುಗರಿಯುತ್ತಿದ್ದರೂ ಒಂದು ಸಲ ಅದು ಅವಳ ಗಮನಕ್ಕೆ ಬಾರದೇ ಹೋಗಲಿಲ್ಲ. ಆಗ ಸಾವಿತ್ರಿಯು ಅವನಿಗೆ ಹಾಗೆ ಮಾಡದಿರಲು ಹೇಳಿದಲ್ಲದೆ ತನಗೆ ಅನುರೂಪವನಾದ ಪತಿಯು ಇಂದೆಲ್ಲ ನಾಳೆ ಸಿಕ್ಕೇ ಸಿಗುವನೆಂಬ ಆತ್ಮವಿಶ್ವಾಸವಿದೆ ಎಂದು ಹೇಳಿದಳು. ಅವಳಲ್ಲಿಯ ಆತ್ಮಧೈರ್ಯವನ್ನು ಮೆಚ್ಚಿದ ಮಂತ್ರಿಯು ಅಂಥ ಧೈರ್ಯ ವಿಶ್ವಾಸಗಳು ನನಗಿಲ್ಲವೆಲ್ಲ ಎಂದು ಹಳಹಳಿಸಿದನು. ಅವಳ ತಿರುಗಾಟವು ಬೇಗ ಪತಿಯನ್ನು ದೊರಕಿಸಿಕೊಂಡಿದ್ದರೂ ಒಂದು ಬಗೆಯ ಶಿಕ್ಷಣವನ್ನು ದೊರಕಿಸಿಕೊಡುತ್ತಾ ಹೋಯಿತು. ಈ ರೀತಿಯಾಗಿ ಸಾವಿತ್ರಿಯು ತಿರುಗುತ್ತಾ ಒಂದು ವನದೊಳಗೆ ಪ್ರವೇಶಿಸಿದಳು. ಅಲ್ಲಿ ಒಂದು ಪರ್ಣಕುಟೀರವನ್ನು ಕಟ್ಟಿಕೊಂಡು ಕಣ್ಣು ಕಾಣುವ ತನ್ನ ವೃದ್ಧ ಮಾತಾಪಿತರನ್ನು ಸಲಹುತ್ತಿರುವ ಗಂಭೀರ ವಿತನವಾದ ಮುಖಚರಿಯುಳ್ಳ ಯುವಕನನ್ನು ಕೊಂಡು ಅವಳು ಬೆಕ್ಕಸೆ ಬೆರಗಾದಳು. ಈ ಮೊದಲು ಅವಳು ಅನೇಕ ತರುಣರನ್ನು ನೋಡಿದ್ದಳು. ಅನೇಕ ರಾಜಕುಮಾರರು ಅವಳನ್ನು ನೋಡಲು ಬಂದಾಗ ಅವಳು ಅವರನ್ನು ನೋಡಿದ್ದಳು. ಯಾರನ್ನೂ ನೋಡಿದಾಗಲೂ ತನ್ನಲ್ಲುಂಟಾಗದಂತಹ ಒಂದು ವಿಚಿತ್ರ ಬದಲಾವಣೆಯು ಆ ಯುವಕನನ್ನು ಕಂಡಾಗ ಅವಳಲ್ಲಿ ಉಂಟಾಯಿತು. ಅದು ಏಕೆ ಹೀಗಾಗುತ್ತಿದೆ ಎಂದವಳು ತನ್ನನ್ನು ತಾನೇ ಕೇಳಿಕೊಂಡಳು. ಒಂದು ರೀತಿಯಿಂದ ಅವನವಳಿಗೆ ಅತೀವ ಆಕರ್ಷನಾಗಿ ಕಂಡನು. ತಾನೊಬ್ಬ ರಾಜಾದಿರಾಜನ ಏಕಮಾತ್ರ ಪುತ್ರಿ, ಇಂಥ ದರಿದ್ರನನ್ನು ಕಣ್ಣೆತ್ತಿಯೂ ಕೂಡ ನೋಡಬಾರದು, ತನ್ನ ಸರಿಸಮಾನನಾದ ರಾಜಕುಮಾರನನ್ನೇ ಮದುವೆಯಾಗಬೇಕು ಎಂಬ ಭಾವನೆಯು ಅವಳಲ್ಲಿ ಬರಲಿಲ್ಲ. ತನಗೆ ಅನುರೂಪನಾದ ಪತಿಯು ಇವನೇ ಎಂದು ಅವಳ ಮನಸ್ಸು ಸಾರಿ ಸಾರಿ ಹೇಳಿತು. ಅದನ್ನು ಅವಳು ವೃದ್ಧ ಮಂತ್ರಿಗೂ ತಿಳಿಸಿದಳು. ಅವಳ ಮಾತು ಕೇಳಿ ಮೊದಲು ಮಂತ್ರಿಗೆ ವಿಚಿತ್ರವೆನಿಸಿತು. ಅನಂತರ ಅವಳು ತೋರಿಸಿದ ಯುವಕನತ್ತ ತನ್ನದೇ ಆದ ವಿಮರ್ಶಾತ್ಮಕ ದೃಷ್ಟಿ ಬೀರಿದನು. ಆಗ ಅವನ ಮನಸ್ಸು ಹಗುರವಾಯಿತು. ತನ್ನ ಅರಸನ ಮಗಳು ತನಗೆ ಸರಿಯಾದ ರತ್ನವನ್ನೇ ಹುಡುಕಿಕೊಂಡಿದ್ದಾಳೆ. ಹಂಸವು ಎಷ್ಟು ದಿನ ಉಪವಾಸವಿದ್ದರೂ ಕ್ಷೀರವನ್ನು ಸೇವಿಸುವುದೇ ಹೊರತು ನೀರನ್ನು ಮುಟ್ಟಲಾರದು ಎಂದು ಅವನಿಗೆ ಮನದಟ್ಟವಾಯಿತು. ಆದರೂ ಆ ಯುವಕನಾರು, ಅವನ ಕುಲಗೋತ್ರ ಯಾವುದು, ನಗರವನ್ನು ಬಿಟ್ಟು ಕಾಡಿನಲ್ಲಿ ವಾಸವಾಗಿರಲು ಕಾರಣವೇನು, ಇವೇ ಮೊದಲಾದ ವಿಷಯಗಳನ್ನು ತಿಳಿದುಕೊಳ್ಳಬೇಕೆಂಬ ಹಂಬಲವು ಅವನಲ್ಲುಂಟಾಯಿತು. ಆಗ ಅವನು ಸಾವಿತ್ರಿಗೆ, ಮಗು, ನೀನು ಇಲ್ಲಿಯೇ ಸಖಿಯರೊಂದಿಗೆ ಇರು, ನಾನು ಆ ಯುವಕನ ತಂದೆ ತಾಯಿಗಳ ಪರಿಚಯ ಮಾಡಿಕೊಂಡು ಈಗ ಬಂದು ಬಿಡುತ್ತೇನೆ ಎಂದನು. ಆ ವೃದ್ಧರಿಗೂ ಈ ವೃದ್ಧನು ಅಲ್ಲ ಸಲ್ಲದ ಪ್ರಶ್ನೆಗಳನ್ನು ಕೇಳಿ ಎಲ್ಲಿ ಗೊಂದಲವೆಬ್ಬಿಸಿ ಬಿಡುವನೋ ಎಂಬ ಹೆದರಿಕೆಯಿಂದ ಸಾವಿತ್ರಿಯು, ಹಿರಿಯರೇ ಹೋಗಲು ತಮಗೆ ಬೇಡವೆನ್ನುವುದಿಲ್ಲ, ಆದರೆ ಅವರಿಗೆ ಒಗ್ಗದಂತಹ ಇಲ್ಲವೇ ಅವರ ಮನನೋಯುವಂತಹ ಪ್ರಶ್ನೆಗಳನ್ನು ಮಾತ್ರ ದಯವಿಟ್ಟು ಕೇಳಬೇಡಿರಿ ಎಂದು ವಿನೀತಳಾಗಿ ನುಡಿದಳು. ಅವಳ ಮಾತುಗಳನ್ನು ಕೇಳಿ ಮಂತ್ರಿಗೆ ನಗು ಬಂದಿತು. ಈಗಾಗಲೇ ಅವರ ಮೇಲೆ ಇವಳಿಗೆ ಎಷ್ಟೊಂದು ಮಮತೆ ಇದೆ ಎಂದೆನಿಸಿತು. ಜೊತೆಗೆ ಇಂಥ ಆದರ್ಶ ಗುಣಗಳುಳ್ಳ ಕನ್ಯೆಯು ತಮ್ಮ ಅರಸನ ಮಗಳು ಎಂಬ ಅಭಿಮಾನವೂ ಮೂಡಿಬಂತು. ಹಾಗೆಂದಿಗೂ ಮಾಡಲಾರೆ ಮಗಳೇ, ಈ ಬಗ್ಗೆ ನೀನು ಎಳ್ಳಷ್ಟೂ ಕಾಳಜಿ ಮಾಡಬೇಡ ಎಂದು ನುಡಿದನು. ಅವರ ಪರ್ಣಕುಟಿಯತ್ತ ಹೊರಟನು. ಹೋದವನು ಬೇಗ ಮರಳಿ ಬಾರದ್ದರಿಂದ ಅವಳ ಜೀವವು ಚಡಪಡಿಸತೊಡಗಿತು. ಒಂದೊಂದು ಕ್ಷಣವೂ ಒಂದೊಂದು ಯುಗದಂತೆ ಭಾಸವಾಗತೊಡಗಿತ್ತು. ತನ್ನ ಜೊತೆಗೆ ಅಷ್ಟೊಂದು ಜನ ಸಖಿಯರು, ಪರಿವಾರದವರು ಇದ್ದರೂ ಕೂಡ ತಾನು ಏಕಾಕಿನಿ ಎಂದವಳಿಗೆ ಭಾಸವಾಗತೊಡಗಿತು. ಮಂತ್ರಿಗಳು ಬೇಗನೆ ಏಕೆ ಬರಲಲ್ಲರು, ಇಷ್ಟೊತ್ತಿನವರೆಗೆ ಅಲ್ಲಿ ಕುಳಿತುಕೊಂಡು ಅವರಿಗೆ ಏನನ್ನು ಪ್ರಶ್ನಿಸುತ್ತಿರಬಹುದು, ಅವರಿಗೆ ಅಪ್ರಿಯವಾಗುವಂಥದ್ದನ್ನು ಇಲ್ಲವೇ ಅವರ ಮನನೋಯುವಂಥ ಪ್ರಶ್ನೆಗಳನ್ನೇಕೆ ಏನಾದರೂ ಕೇಳುತ್ತಿರಕ್ಕಿಲ್ಲವೇ ಎಂದು ಅವಳ ಮನ ಕಾತರಗೊಂಡಿತು. ಆ ವಿಚಾರ ಮನದಲ್ಲಿ ಮಾಡುತ್ತಲೇ ಅವಳು ಒಂದು ಕ್ಷಣ ನಿಂತಲೆಯೇ ನಡುಗಿದಳು. ಆದರೆ ಅದು ಕೇವಲ ಒಂದೇ ಒಂದು ಕ್ಷಣ ಮಾತ್ರ. ಮರು ನಿಮಿಷದಲ್ಲಿಯೇ ಅವಳ ವಿವೇಕ ಹೇಳಿತು, ನಿನ್ನ ಪಿತೃಸಮಾನ ಮಂತ್ರಿಯು ಹಾಗೆಂದಿಗೂ ಮಾಡಲಾರ, ಅವರಿಗೆಲ್ಲ ನಿನ್ನ ಸುಖವೇ ಬೇಕಾಗಿದೆ. ಅಂದಾಗಿ ನೀನಾಗಿ ಮೆಚ್ಚಿದಂಥ ಅವನ ತಂದೆ ತಾಯಿಗಳ ಮನವನ್ನು ಅವನೇಕೆ ನೋಯಿಸುತ್ತಾನೆ, ಅಂತ ಸಣ್ಣ ವಿಚಾರವಾದರೂ ನಿನ್ನ ಮನಸ್ಸಿನಲ್ಲಿ ಅದು ಹೇಗೆ ಮೂಡಿಕೊಂಡಿತು ಎಂದು. ಆಗ ಮಾತ್ರ ಅವಳು ಒಂದು ನಿರ್ಧಾರಕ್ಕೆ ಬಂದಳು. ಮಂತ್ರಿಗಳು ಬೇಕಾದಾಗ ಬರಲಿ, ಅವರು ಎಂಥ ಸುದ್ದಿಯನ್ನೇ ತರಲಿ, ತಾನು ಅಧೀರಳಾಗಬಾರದು ಎಂದುಕೊಂಡಳು. ಅದೇ ರೀತಿ ತನ್ನ ಗೆಳತಿಯರೊಂದಿಗೆ ಕೂಡಿಕೊಂಡು ಹರಟೆಯನ್ನು ಪ್ರಾರಂಭಿಸಿದಳು. ಗೆಳತಿಯರೊಂದಿಗೆ ಮಾತಿನಲ್ಲಿ ತಲ್ಲೀನರಾಗಿರುವಂತೆ ಸಾವಿತ್ರಿಯು ಕಂಡುಬಂದರೂ ಅವಳ ಮನವು ಮಂತ್ರಿಯ ಆಗಮನದ ಕಡೆಗೇ ಇದ್ದಿತು. ಕೊನೆಗೊಮ್ಮೆ ಮಂತ್ರಿಯು ಅಲ್ಲಿಂದ ಬಂದನು. ಅವರೊಂದಿಗೆ ಯಾವುದರ ಬಗ್ಗೆನೂ ಮಾತುಕತೆಗಳಾದವು, ಏನೇನು ನಡೆಯಿತು ಎಂಬುದರ ಬಗೆಗೆ ಎಲ್ಲವನ್ನೂ ತಿಳಿದುಕೊಳ್ಳಲು ಅವಳು ತವಕಿಸುತ್ತಿದ್ದಳು. ಆದರೂ ಸಾತ್ವಿಕಳಾದ ಅವಳ ಮನಸ್ಸು ಅದನ್ನೆಲ್ಲ ಕೇಳಬೇಡ, ಅವರು ತಾನಾಗಿಯೇ ಹೇಳುತ್ತಾರೆ ಎಂದು ಇಚ್ಛಿಸಿ ಕಡಿವಾಣ ಹಾಕಿತು. ಅವಳೆಂದುಕೊಂಡಂತೆಯೇ ಮಂತ್ರಿಯು ಬಂದು ಆ ಯುವಕನ ಹಾಗೂ ಅವನ ತಂದೆ ತಾಯಿಗಳ ಬಗೆಗೆ ಹೇಳತೊಡಗಿದನು.
ಮಗು, ನೀನು ಆರಿಸಿದಂಥ ವರನು ಕೋಟಿಗೊಬ್ಬನು, ದುರ್ಲಭ, ಅಂಥವನನ್ನು ಮೆಚ್ಚಿದ ನೀನು ಧನ್ಯಳೆಂದೇ ಹೇಳಬೇಕು. ಅವನು ಸಾಮಾನ್ಯನಲ್ಲ, ವಿಧಿಯ ಕೈಗೆ ಸಿಲುಕಿ ವನದಲ್ಲಿ ತಂದೆ ತಾಯಿಗಳೊಡನೆ ಕಾಲ ಕಳೆಯುತ್ತಿದ್ದಾನೆ. ಅವನ ಹೆಸರು ಸತ್ಯವಾನ, ಹೆಸರಿಗೆ ತಕ್ಕಂತೆ ಸತ್ಯವಾನನೇ ಆಗಿದ್ದಾನೆ. ನಾನು ಅಲ್ಲಿಗೆ ಹೋದೊಡನೆ ಮೊದಲು ಕಣ್ಣು ಕಾಣದ ವೃದ್ಧರನ್ನು ಕಾಣುತ್ತಲೇ ಇವರನ್ನು ಎಲ್ಲಿಯೋ ನೋಡಿದ ಹಾಗಿದೆ ಎಂದೆನಿಸಿತು. ಆದರೆ ಬೇಗ ಗುರುತು ಹತ್ತಿರಲಿಲ್ಲ. ಒಂದೆರಡು ವರ್ಷಗಳ ಸಂಗತಿಯಾದರೆ ಯಾರಾದರೂ ಗುರುತಿಸಬಹುದು. ಆದರೆ 10-15 ವರ್ಷಗಳ ಹಿಂದಿನದನ್ನು ಒಮ್ಮೆಲೆ ನೆನಪಿಗೆ ತಂದುಕೊಳ್ಳಲು ಹೇಗೆ ಹೇಗೆ ಅಸಾಧ್ಯ? ಹಿಂದೊಂದು ಕಾಲದಲ್ಲಿ ಸತ್ಯವಾನನ ತಂದೆಯವರು ಒಂದು ರಾಜ್ಯದ ಅರಸರಾಗಿದ್ದರು. ಅದಕ್ಕೆ ಅವರನ್ನು ಬೇಗ ಗುರುತಿಸುವುದಾಗಲಿಲ್ಲ. ಅಂಥವರಿಗೆ ಈ ಪರಿಸ್ಥಿತಿ ಬರುತ್ತಾ ಎಂದರೆ ಅದು ಯಾರು ನಂಬಬೇಕು? ಅವರನ್ನು ಗುರುತಿಸಿದ ನಂತರ ವಂದಿಸಿ ನನ್ನ ಪರಿಚಯವನ್ನು ಹೇಳಿದೆ. ಅವರಿಗೆ ತುಂಬ ಸಂತೋಷವಾಯಿತು. ತಮ್ಮದನ್ನು ಹೇಳಿದರು. ಸತ್ಯವಾನನು ಹುಟ್ಟಿದ ಸಂತೋಷದಲ್ಲಿ ಅವರು ಮೈಮರೆತು ಸಂಭ್ರಮವನ್ನು ವೈಭವದಿಂದ ಆಚರಿಸುತ್ತಿರುವಾಗ ಕೆಲ ಪಿಸುಣರ ಒಳಸಂಚಿನಿಂದಾಗಿ ಪರರಾಯರು ಅವರ ನಗರದ ಮೇಲೆ ದಂಡೆತ್ತಿ ಬಂದು ನಗರವನ್ನು ಪ್ರವೇಶಿಸಿದರಂತೆ. ಅವರು ಅರಮನೆಯವರೆಗೂ ಬರುವವರೆಗೂ ಈ ಸುದ್ದಿ ಯಾರಿಗೂ ಗೊತ್ತಿರಲಿಲ್ಲ. ಅನಂತರ ಗೊತ್ತಾಗಿ ಮಾಡುವುದೇನು? ಹೇಗಾದರೂ ಇಲ್ಲಿಂದ ಪಾರಾಗಬೇಕು. ಮುಂದೆ ದೇವರು ಅನುಕೂಲ ಒದಗಿಸಿದರೆ ರಾಜ್ಯವನ್ನು ಮರಳಿ ಪಡೆಯಬಹುದು. ಸದ್ಯಕ್ಕೆ ಯುವರಾಜರೊಂದಿಗೆ ಇಲ್ಲಿಂದ ಹೊರಟು ಬಿಡಿರಿ, ಬಂದದ್ದನ್ನು ನಾವು ಎದುರಿಸುತ್ತೇವೆ ಎಂದು ಸೇನಾಪತಿಯು ಹೇಳಿ ಒತ್ತಾಯದಿಂದ ಅವರನ್ನು ಗುಪ್ತ ಮಾರ್ಗದಿಂದ ಹೊರಗೆ ಕಳಿಸಿದನಂತೆ. ಮನಸ್ಸಿಲ್ಲದ ಮನಸ್ಸಿನಿಂದ ಬಂದ ನಂತರ ಅವರ ಕಣ್ಣುಗಳನ್ನು ದೇವರು ಕಸಿದುಕೊಂಡನು. ಸತ್ಯವಾನನೇ ಅವರಿಗೆ ಕಣ್ಣಾಗಿದ್ದಾನೆ. ಅವರ ಶುಭ ಚಿಂತನೆಯ ಹೊರತು ನಮಗೆ ಬೇರಿನ್ನಾವ ಮಾರ್ಗವೂ ಉಳಿದಿಲ್ಲ. ಈವರೆಗೆ ರಾಜ್ಯವನ್ನು ಮರಳಿ ಪಡೆಯಬಹುದೇನೋ ಎಂಬುದು ದೂರದ ಆಶೆ ಇದ್ದಿತು. ಆದರೆ ಈಗ ಅದು ಇಲ್ಲದಂತಾಗಿದೆ. ಹೀಗಾಗಿ ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದಿದೆ ಎಂದು ಹೇಳಿದರು. ನಾನು ಅವರೊಂದಿಗೆ ಹೆಚ್ಚು ಮಾತು ಬೆಳೆಸುವ ಹವ್ಯಾಸಕ್ಕೆ ಹೋಗದೆ ಶೀಘ್ರದಲ್ಲಿ ಮತ್ತೆ ಬಂದು ಕಾಣುತ್ತೇನೆ. ದೇವರು ನಿಮಗೆ ಒಳ್ಳೆಯ ದಿನಗಳನ್ನು ತೋರುವ ಲಕ್ಷಣಗಳು ನನಗೆ ಕಂಡು ಬರುತ್ತಿವೆ ಎಂದಿಷ್ಟೇ ಹೇಳಿ ಬಂದಿದ್ದಾನೆ ಅಂತ ಮಂತ್ರಿ ಹೇಳ್ದ. ಯಾರಿಗೆ? ಸಾವಿತ್ರಿಗೆ. ಮುಂದಿನ ಕಥೆನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹರೇಶ್ ಶ್ರೀನಿವಾಸ.